ಹೋಗ್ಯದ ನಿಂಗೆ? ಗಂಡನ ಸಲಿಗೆ ಬಹಳ ಹೆಚ್ಚಾಗಿ ಹೋಗ್ಯದೆ ನಿಂಗೆ. ಅಲ್ಲ ಪಾಪ ಕಾಣ್ಬೇಡ, ಪುಣ್ಯ ಕಾಣ್ಬೇಡ, ಗೆದ್ದೆ ಕಡೆ ಹೋಗಿ ಈಗ ಬರ್ತಿದ್ದೀನಿ. ಸೇಕರ ಮರಿ ಹೋಗಿರಿ ಅಂತೀಯಲ್ಲ, ಹೋಗಿದ್ದಲ್ದೆ ಎಂತ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಜವಾಬ್ದಾರಿ ಇಲ್ಲಿದ್ದರಂಗ ಮಾತಾಡ್ತೀರಿ ಅಂತೀಯಲ್ಲ, ನಾನು ಎಂತ ಮಾತಾಡಕ್ ಹೋಗಿನಿ? ಓ, ಏನು ಗಲಾಟೆ ಬಿದ್ದು ಹೋಗ್ಯದಲ್ಲಪ್ಪ, ಏನ ಹಾಯ್ ಹೋಗ್ಯದ ಇನ್ನ ಕಡೆ. ಅಲ್ಲ ನಾನು ಅಲ್ಲ ಮಾರ ಮಾತಾಡಿದ್ದು, ಟಿವಿಲ್ ಬರ್ತಾ ಇದ್ದಿದ್ದು. ಅದು ಎಂತದ್ರೆ ನಿಮ್ಗೆ ಒಂದು ಗಳಿಗೆ ಮನೇಲಿ ಇಲ್ಲ ಅಂದ ಕೂಡಲೇ ಶುರು ಮಾಡ್ತಿಬಿಡ್ತೀರಿ ಅಲ್ಲ? ನಿನ್ ಗಂಟ್ಲು ಕೊಟ್ಟು ಹೋಗಕ್ಕೆ ಕೂಗಕ್ಕೆ ಅಂತ ಆಗ್ಯದ ನಿಂಗೆ? ಈಗ ಸಿಕ್ತಾನ ಮನೆ ಕಡೆ ದಾರಿ? ಹೊಲ ಗದ್ದೆ ಕಡೆ ಬಂದು ಒಂಚೂರು ಕಳೆ ಕಾಲಾಡೋಣ ಅಂದ್ರೆ ಅದಾಗಲ್ಲ ನಿಂಗೆ. ಸೊಂಟ ನೋವು ಬೆನ್ನು ನೋವು ಅಂತಿರ್ತೀಯ, ದಿನಕ್ಕೊಂದು ಕಡೆ ಪಂಚಾಯತ್ಗೆ ಹೋತೀಯ. ಅಲ್ಲ ನಿನ್ನೆಲ್ಲ ಮೊನ್ನೆ ಹೋಗಿ ಬಂದೀಯ ಗುಂಡಪ್ಪನ ಮನೆಗೆ, ಇವತ್ತು ಎಂತ ಕೆಲಸ ಇತ್ತೆ ಮತ್ತೆ? ನಾನು ಗುಂಡಪ್ಪನ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ಲಿ ನಿಮ್ಗೆ. ಚೂರ್ ಬಿಸಿಲು ಹೊರಟಿತ್ತಲ್ಲ, ಹಂಗಾರೆ ತ್ವಾಟದ ಬದಿ ಹೋಗಿ ಆ ಹೊಣ್ಣುಡಿಕೆ ಕೈ ಬಿದ್ದವನ್ನೆಲ್ಲ ಹೆರ್ಕಿ ಬರೋಣ ಅಂತ ಹೋಗಿನಿ. ಗುಂಡಪ್ಪನ ಮನೆಗೆ ಹೋಗಿನಂತೆ, ನಿಮ್ಮ ಕ್ಯಾಪ್ ಕಿವಿ ಒಳ್ಳೆ ಹೆಟ್ಟ. ಓ, ತ್ವಾಟಕ್ಕೆ ಹೋಗಿದ್ದನ? ನಂಗೇನು ಸ್ವಪ್ನ ಬಿದ್ದಿತ್ತ? ಗುಂಡಪ್ಪನ ಮನೆಗೆ ಹೋಗಿದ್ದೆ ಅಂತ ಸ್ವಪ್ನ ಬಿದ್ದಿತ್ತ? ಈಗ ಆತಲ್ಲ, ಎಂತ ಅದಕ್ಕೆ ಬೈತಿದ್ರಲ್ಲ ಎಂತಕ್ಕೆ? ಒಂದು ಗಳಿಗೆ ಕೂತ್ಕೋತೀನಿ ಮಾರ ಈಚಿಗೆ ಬಲಿ. ಅಲ್ಲ ನೀನು ಸೊಸೆ ಕತೆ ಕೇಂಡಿಯಾ? ನಾನೇನು ಗದ್ದೆಯಿಂದ ಬತ್ತೀನಿ, ಗಂಡನ ಹತ್ರ ಚಾಡಿ ಬೆರಿತಾ ಇದೆಯಪ್ಪ, ಎಂತ ಮಾತಾಡ್ಬೇಕು ಎಂತ ಬಿಡ್ಬೇಕು ಗೊತ್ತಾಗಲ್ಲ, ಬುದ್ಧಿಗೇಡಿ ಮಾತಾಡ್ತಾರೆ ಅಂತ ಅದೆಯಲ್ಲ, ಏನು ಬಂದದ ಇವಳಿಗೆ ಅಂತ. ಅಲ್ಲ ಇವ್ರು ಮಾತಾಡ್ತೇಳೆ, ಕಿವಿ ಹತ್ರ ಹೋಗಿ ಗಂಟ್ಲು ಹೊರ್ಕೊಳಂಗೆ ಕೂಗಿದ್ರು ಕೇಳಲ್ಲ ಒಂದೊಂದ್ಸತಿಯ, ಅದು ಒಳಗ್ ಕೂತ ಮಾತಾಡಿ ಇವ್ರ ಕಿವಿ ಕೇಳಿಬಿಡ್ತಂತೆ. ಅಯ್ಯೋ ಮನ್ಸೈನೇ, ನೀನು ಅದ್ರ ಹಂಗೆ ಮಾತಾಡ್ತಿದ್ದೀಯೇನೆ, ನಂಗೇನ್ ಕೇಳಲ್ಲ ಅಂತ ಮಾಡಿಯಾ? ಅಯ್ಯೋ ಪುಣ್ಯಾತ್ಮ, ನಾ ನಿಮ್ ಸುದ್ದಿ ಅಂತ ಹೇಳ ತಡೀರಿ, ಅದನ್ನೇ ಕಾಲ್ ಕೇಳ್ತೀನಿ ಅಂತ ಅಂತ. ಅಲ್ಲ ಅಮ್ಮ ನೀವ್ ಕೇಳದ ಎಂತ, ನಾನ್ ಎಂತದು ಮಾತಾಡಲ್ರಿ, ನಿಮ್ ಮಗ ಇಲ್ಲಿ ಇಲ್ಲೇ ಇಲ್ಲ, ಆ ಟಿವಿಲಿ ಅಂತದ ನ್ಯೂಸ್ ಬರ್ತಿತ್ತು ಅದನ್ ಕೇಳ್ಕಿ ನಾನ್ ಮಾತಾಡಿದ್ದು ಅಂತಾರೆ ಇವ್ರು. ಆ ಮೈಸೂರಲ್ಲಿ ಎಂತದ ಆಗ್ಯದಂತಲ್ರಿ ಪಾಪ ಆ ಹುಡುಗಿಗೆ, ನಮ್ದ ಆರ್ಗ ಜ್ಞಾನೇಂದ್ರಣ್ಣ ಅದರಲ್ಲ ಅವರು ಅದಕ್ಕೆ ಅಂತದ ಹೇಳರಂತೆ, ಅದಕ್ಕೆ ಈ ಟಿವಿಯರೆಲ್ಲ ಏನ್ ಹಿಗ್ಗಾ ಮುಗ್ಗ ಹಾಕಿಂಡ್ ಬೈತಾ ಇದಾರೆ, ಆತ ನ್ಯೂಸ್ ಅಲ್ಲಿ ಬರ್ತಾ ಇದ್ದಿದ್ ಕೇಳ್ಕಿಂಡ ಇವ್ರಿಗೆ ಹೇಳಿದ್ದು ಅಂತಾರೆ. ನಾನ್ ಅರಿ ಅಂತ ಮಾಡದ ಅದಿ ಅಂತ ಮಾತಾಡಿದ ಅಲ್ಲಂತ್ರಿ ಪಾಪಣ್ಣ ಒಳಗ ಇಲ್ಲಂತೆ, ಟಿವಿಲಿ ಟಿವಿಲಿ ಆ ಆರ್ಗ ಜ್ಞಾನೇಂದ್ರಣ್ಣಗ ಬೈದಿದ್ದಂತೆ ಯಾರುವ. ಓ ಹೌದಾ, ಹ್ಮ್ ಆ ಸೇಕ್ರಿ ಅಂತದ ಹೇಳ್ತಿದ್ದ ಮರತಿ. ಅಲ ಪಾಪ ಮೈಸೂರಲ್ಲಾದ ಅದು ಬಾಲ ಮಗಿಗ ಆ ತರ ಅನ್ಯಾಯ ಆಗ್ಯದ ಅಂತಲೆ, ಆ ಈ ಜಾನೇಂದ್ರನಿಗೆ ಏನಾಗ್ಯದೆ ಅಂತ ಅಯ್ಯ ಅಂತದ ಮಾತಾಡದ್ರಂತಪ್ಪ, ಅದಕ್ಕೆ ಏನ್ ಎಲ್ಲಾ ಹಾಕಿಂಡ್ ಬೈತಾ ಅದಾರಂತೆ. ಮತ್ತೆ ಬೈದೆ ಬಿಡ್ತಾರ ಎಂತದ್ನೋ ಹೇಳಕ್ ಹೋಗಿ ಎಂತದ್ನೋ ಹೇಳಿದ್ರೆ ಎಂತ ಹೇಳರಂತೆ ಅಂತದ್ದು? ಅಲ್ಲ ಆ ಮಗಿಗ್ ಪಾಪ ಆ ತರ ಮಾನ ಭಂಗ ಮಾಡಿಟ್ಟರಂತೆ, ಅದಕ್ಕೆ ಸಮಾಧಾನ ಮಾಡೋದ್ ಬಿಟ್ಟು ಒಟ್ಟೊತ್ನಲ್ಲಿ ಅದು ಹೋಗಿದ್ದೆ ತಪ್ಪು ಅಂತ ಹೇಳ್ತಾರಂತಲ್ಲ ಇವ್ರಿಗೆ ಅಂತ ಆಗ್ಯದ ಹಂಗಾರೆ. ನಂಗೂ ಕಿವಿ ಕೇಳ್ತದೆ, ಹೋಗಷ್ಟೊತ್ತಿಗೆ ಕೇಳ್ಕೊಂಡು ಹೋಗಿದ್ದೆ ನಾನು, ಟಿವಿಲಿ ಬತ್ತಾ ಇತ್ತಲ್ಲ ಏನು ಹೊತ್ತಾರೆಯಿಂದ ಅದೇ ಬತ್ತಾ ಇದೆಯಲ್ಲ. ಈ ಮುನ್ಸೈ ಹಂಗೆಲ್ಲ ಮಾತಾಡೋರಲ್ಲಪ್ಪ, ಅದು ಯಾಕೆ ಹಂಗೆ ಮಾತಾಡಿದ್ರು ಏನು ಆ ಭಗವಂತಗೆ ಗೊತ್ತು. ಅಲ್ಲ ನಮ್ಮ ಕಾಲದಲ್ಲೆಲ್ಲ ಒಬ್ರೊಬ್ರು ಇದ್ರು, ಮಲ್ನಾಡ್ ಕಡೆಯವ್ರ ಮಾತಿಗೆ ಎಷ್ಟು ಬೆಲೆ ಇತ್ತು, ಈ ಮನ್ಸೈ ಒಬ್ರು ಹಿಂಗ್ ಯಾಕೆ ಮಾತಾಡಿದ್ರೆ ಏನಪ್ಪ? ಯಾವ್ದೋ ತಲೆ ಬಿಸಿಲಿ ಇದ್ರೆ ಏನು ಮುನ್ಸಯ್ಯ ಅಂದ್ಮೇಲೆ ಒಂದೊಂದ್ಸತಿ ಅಂತ ಅಪ್ಪಿ ತಪ್ಪಿ ಒಂದೊಂದ್ ಮಾತು ಆಡ್ತಾರೆ. ಆಯ್ ಹೋತಿ ಇನ್ನೇನು ಅವ್ರು ಹಂಗೆ ಮಾಡಲ್ಲ ಬಿಡಿ. ಹಾ ಮುನ್ಸಯ್ಯ ಮಾತಾಡ್ತಾರೆ ಅನ್ನಕ್ಕೆ ಅವ್ರೇನ್ ನಮ್ಮ ನಿಮ್ ಹಂಗೆ ಸಾಧಾರಣ ಮನುಷ್ಯರಲ್ಲ, ಈ ರಾಜ್ಯದ ಗೃಹ ಮಂತ್ರಿ, ಅದ್ ಗೊತ್ತಾ ನಿಮ್ಗೆ? ನಂಗೂ ಗೊತ್ತು, ಗೊತ್ತಿಲ್ಲದೆ ಏನಲ್ಲ. ಈಗ ಅದೆಲ್ಲ ಹೇಳೋದ್ಕಿಂತ ಮುಂಚೆ ಅವ ಯಾವ ಆತರ ಮಾಡ್ಯಾರ ಅವನ್ನ ಹಿಡ್ಕೊ ಬಂದು ಕೈ ಕಾಲು ಮುರಿದು ಊರು ಬಾಗ್ಲಿ ತ್ವಾಣ ಕಟ್ಟಬೇಕು. ಹಂಗಾದ ಸರಿ ಆಗದೆ ಹೆದ್ರಿಕೆ ಹೆದ್ರಿಕೆ ಬಾವೇನೇ ಇಲ್ಲ ಆಗ್ಬೋಗದೆ ಈಗಿನ ಜನಕ್ಕೆ. ಹ್ಞೂ ಮತ್ತೆ ನಾನು ಎಂತ ಹೇಳಿದ್ ನಿಂಗೆ, ಅದಕ್ಕೆ ಮನೇಲಿ ಹಿರಿದಾಗಿದ್ದಾರೆ ಆದರೆ ಅನ್ನ ಹೆದ್ರಿಕೆ ಬಾವೇನೇ ಇಲ್ಲೇ. ಮಾರ ನಂಗೆ ಈ ಮುನ್ಸೈನ ಹತ್ರ ಬಾಯ್ ಕೊಡೋಕ್ಕಾಗಲ್ಲ. ಅಲ್ಲ ನೀವೇ ನೋಡಿದ್ರಲ್ಲ ಟಿವಿಲಿ ಆ ಥರ ತೋರಿಸ್ತಾ ಇದಾರಲ್ಲ, ಈ ಥರದ ಅನ್ಯಾಯ ಯಾರ ಮನೆ ಮಕ್ಕಳಿಗೂ ಆಗಬಾರ್ದಪ್ಪ. ಆ ಭಗವಂತನ ಹತ್ರ ಒಂದೇ ಬೇಡ್ಕಿಳದ್ ನಾನು, ಅವು ಎಲ್ಲ ಅದವ ಅವನ್ನ ಹಿಡ್ಕೊ ಬಂದು ಕೈ ಕಾಲು ತಿರುತ್ತೇ ಹಾಕ್ಬೇಕು ಅವನ್ನ, ಅವನ್ನ ನೋಡ್ತಾನೆ ಇನ್ನೊಂದ್ಸತಿ ಹಿಂಗಿದ ಕೆಲಸ ಮಾಡಬಾರ್ದು, ಅಟ್ಟ ಮಾಡಿ ಬಿಡ್ಬೇಕು. ಇದಕ್ಕೆ ಮಾತ್ರವ ನಾವು ನೀವು ಎಲ್ಲರೂ ದನಿ ಎತ್ತಬೇಕು, ಏನಂತೀರೇ?